ನಾವು ಮೂರು ಜನ ಮುತ್ತೋಪರೆ ಆಫೀಸ್ಗೆ ಹೋಗ್ತೀವಿ ಬೆಳಗ್ಗೆ ಹೊತ್ತು ಹೋದರೆ ಮುತ್ತೋಪರೆಯವರು ತುಂಬಾ ತಲೆ ಕೆಡ್ಸ್ಕೊಂಡು ಕೂತಿದ್ರು ಈ ಥರ ಮುತ್ತೋಪರಿ ತಲೆ ಕೆಸಿದ್ದು ಕುಮಾರ್ ಟೀಮಿನ ತಲೆ ಕಿಸ್ ಅದೇ ಥರ ತಲೆ ಕೆಡ್ಸ್ಕೊಂಡು ಕೂತೋರು ಮುತ್ತೋಪರೆ ಮತ್ತು ಮುತ್ತೋಪರಿ ಟೀಮು ನಮ್ಗೆ ಅನಿಸ್ತು ಇದಕ್ಕೆ ಇದಲ್ಸಕ್ಕೋಸ್ಕರ ಅಂತ ಶ್ರೀದವ್ರಿಗೆ ಕೇಳ್ತಾರೆ ಯಾಕೆ ಮುತ್ತ ತುಂಬಾ ತಲೆ ಕೆಡ್ಸಿ ಏನು ವಿಷಯ ಅಂತ ಕೇಳ್ತಾರೆ ಇಲ್ಲಷ್ಟಿದ್ದಾರೆ ಎರಡು ಕಡೆ ಅಮ್ಮರೊಳವರು ಮಿಸ್ ಆಗಿದ್ದಾರೆ ಅಮರವಳ ಮಿಸ್ ಆಗಿದ್ದಾರೆ ಅದರಿಂದ ನಮಗೆಲ್ಲ ಭಾರಿ ಟೆನ್ಷನ್ ಆಗಿದೆ ಬೈ ಚಾನ್ಸ್ ಅಮರವಳ ಉಳ್ಕೊಂಡು ಕಿವಿಗೆ ಇವೆಲ್ಲ ಬಿತ್ತು ಅಂದರೆ ಆ ಸುಲಭವಾಗಿ ಅಮ್ಮರವಳ ಸುಮ್ಮನೆ ಕೂತರ ಮನುಷ್ಯ ಅಲ್ಲ ಆ ಕಾಣಿನ ತಲೆ ಕಟ್ಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ನಾವೇನು ಮಾತಾಡ್ಬಾರ್ದು ಈ ವಿಷಯ ಅಂತ ಮಾತಾಡ್ಬಾರ್ದ ಅಂತ ಅಂದ್ಕೊಂಡಿದ್ದು ಶೀದ ತಡಿಲಾರ್ದೆ ಮುತ್ತೋಪರಿಗೆ ಮಾತಾಡ್ತಾರೆ ಎಲ್ಲ ಮುತ್ತೊಪ್ಪಣ ಬೆಂಗಳೂರಲ್ಲಿ ಟಾಪ್ ಆಗಿ ಕೂತಿದ್ರೆ ನೀವು ನಿಮ್ಗೆಲ್ಲಾರ ಒಂಥರ ಬೆಲೆ ಇದ್ದಾರೆ ಬೆಲೆ ಇದ್ದಾರೆ ನೀವು ತಿರ್ಗಿ ಮಂಗ್ಳೂರಿಗೆ ಯಾಕೆ ತಲೆ ಹಾಕ್ತಾಯಿದ್ದೀರಾ ನಿಮ್ಗೆ ಏನು ಸಂಬಂಧ ಅದು ನಿಮ್ಗೇನು ಅವಶ್ಯಕತೆ ಇದೆ ಅಂತ ಮತ್ತು ಫಸ್ಟ್ ಟೈಮಿಂದ ಮಾತಾಡೋದು ಆ ಮುತ್ತೋಪ್ಪರೆ ಇಲ್ಲ ಶ್ರೀಧರ್ ಕುಮಾರ್ ಇರ್ಬೇಕಾದ್ರೆ ಇವ್ರಿಗೆ ತಿಂಗ್ಳಿಗೆ ಮಂತ್ಲಿ ಹೋಗ್ತಾ ಇತ್ತು ಆಯಿಲ್ ಬಿಸ್ನೆಸ್ಸಿಂದ ಕುಮಾರ್ ದುಡ್ಡು ಕೊಡ್ತಾರೋ ಆ ಟ್ರೂಟ್ನ ಮೈಂಟೇನ್ ಆಗ್ತಾಯಿತ್ತು ಅಂದರೆ ಅಮರಹಳ್ಳಾಗಲ್ಲ ಅಮರಹಳ್ಳ ಕಡೆ ಕಡೆ ಕಡೆಯವರವ್ರಿಗೆ ಅದು ನಿಂತೋಗಿದೆ ಹತ್ತು ಹತ್ತು ಎಂಟು ದಿನ ಸಿಕ್ತಲ್ಲ ಅವ್ರಿಗೆ ಆ ಕಾರಣಕ್ಕೆ ಅಮರಹಳ್ಳ ಫಸ್ಟ್ ನಿಂತ ಕೆಲಸಕ್ಕೆ ಕೈ ಹಾಕಿರೋದು ಅಂದರೆ ಈ ದುಡ್ಡನ್ನ ತಮ್ಮ ತಮ್ಮ ನಮ್ಮವ್ರಿಗೆ ಆಗಲಿ ಅಂತ ಕಣ್ಣ ಕೈ ಹಾಕಿರೋದು ಈ ಅಮರಹಳ ಅಲ್ಲಿಂದ ಕ್ಲಿಯರ್ ಆಗಿಬಿಟ್ರೆ ಮಂಗಳೂರು ನಂದೇ ನಮ್ಮದೇ ಅನ್ನ ಹತ್ರ ಮಾತಾಡ್ತಾರೆ ಜೊತೆಗೆ ಜೊತೆಗಿರೋರಿಗೆ ಫೀಲ್ ಮಾಡೋರು ಯಾರು ಇರೋಲ್ಲ ಎಷ್ಟು ದಿನ ಕೈಯಿಂದ ಕಾಸು ಖರ್ಚು ಮಾಡ್ತಾ ಇರ್ತಾರೆ ಇವರು ಅವೆಲ್ಲ ಗ್ಯಾಂಗ್ ಡಿಶ್ಟ ಡಿವೈಡ್ ಆಗಿಬಿಡುತ್ತೆ ಆ ಕಾರಣಕ್ಕೆ ನಾನು ಪರ್ಸ್ನಲಾಗಿ ಇದು ಇಂಟ್ರೆಸ್ಟ್ ತೊಗೊಂಡಿದ್ದೀನಿ ಅಂದರೆ ಟೋಟಲ್ ಫ್ರೆಂಡ್ ಫೇಸ್ ನಮ್ಮದೇನಿಲ್ಲ ಇದ್ರೊಳಗೆ ಫ್ರೆಂಡ್ ಫೇಸ್ ಅಲ್ಲಿರೋರೆ ಲೋಕಲ್ ಮಂಗ್ಳೂರಿನವರೇ ಎಗ್ನಿಸ್ಟ್ ಆಗಿರ್ತಲ್ಲಿ ಅವ್ರನ್ನ ಬ್ಯಾಕ್ ಸಪೋರ್ಟ್ ಕೊಡ್ತಾಯಿದ್ದೀನಿ ಫುಲ್ಲಾಗಿ ಕೇಸ್ ಆದಮೇಲೆ ಪೊಲೀಸ್ ಕೇಸ್ಗೋ ಅಥವಾ ಕೋರ್ಟ್ಗೋ ಅಥವಾ ನೆಕ್ಸ್ಟ್ ನಾವು ಕೊಡೋಣ ಅಂಥೇಳಿ ಆಮೇಲೆ ಅದೇ ಥರ ಅದಕ್ಕೆ ಹಸಿರು ಶೆಟ್ಟಿನ ಅದಕ್ಕೆ ಸಪೋರ್ಟ್ ಕೊಡ್ತಾರೆ ಅದಕ್ಕೆ ಕಾರಣಕ್ಕೆ ಕ್ಲಿಯರ್ ಆಗ್ಬಿಟ್ರೆ ಮಂಗ್ಳೂರು ನಮ್ದೆ ಅಂತ ಮುತ್ತೋಪ್ಪರೆ ಮಾತಾಡ್ತಾರ ಅದಕ್ಕೆ ಶೇದ ಮುತ್ತಪ್ಪಣ ಕೇರ್ಫುಲ್ಲಾಗಿ ಸೇಫಾಗಿ ಹುಷಾರಾಗಿ ಮಾಡಿ ಅಂತ ಹೇಳ್ತಾರೆ ಮುತ್ತೊಪ್ಪರ ನಕ್ಕಂಡು ಇಲ್ಲ ಶ್ರೀರ ನಮ್ದೆಲ್ಲೂ ಫ್ರೆಂಡ್ ಫೀಸ್ ಒಳಗಿಲ್ಲ ಅಂತ ಹೇಳ್ತಾರೆ ನಾ ಫ್ರೆಂಡ್ ಫೀಸ್ ಒಳಗೆ ಎಲ್ಲೂ ಇಲ್ಲ ಮಾಡ್ತಾರೆ ಸಪೋರ್ಟ್ ಕೊಡ್ತಾ ಇದ್ದೀನಿ ಅಂತ ಮುತ್ತಪ್ಪರು ಹೇಳ್ತಾರೆ ಆಯಿತು ಮುತ್ತಪ್ಪಣ ನಾವು ಬರ್ತೀವಿ ಅಂತೇಳಿ ನಾವು ಅಲ್ಲಿಂದ ಮೂರು ಜನ ಬರ್ತೀವಿ ಬಂದು ಎಲ್ಲಿ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತೀವಿ ಊಟಕ್ಕೆ ಹೋಗೋ ಪ್ಲ್ಯಾನ್ ಮಾಡೋ ಅಂತ ಅನ್ನೋ ಟೈಮ್ದಲ್ಲಿ ನಾನು ಹೇಳ್ತೀನಿ ಶ್ರೀಧರರಿಗೆ ಶ್ರೀ ಹೇಮಂತ್ ಮನೆಗೆ ಹೋಗೋಣ ನಡೀರಿ ಅಂತ ಯಾಕೆ ಅಂತ ಹೇಳ್ತೀನಿ ನಡೀ ಎಲ್ಲಿ ಹೋಟ್ಲಿಗೆ ಹೋಗಬೋಣ ಹೇಮಂತ್ ಮನೆಗೆ ಹೋಗೋಣ ನಡೀರಿ ಫೋನ್ ಮಾಡ್ಬೋಣ ಅಂತ ನಾನು ಹೇಳ್ತೀನಿ ಶ್ರೀ ಕೃಷ್ಣಮೂರ್ತಿ ಫೋನ್ ಮಾಡೋಣ ಅಣ್ಣ ಅವಾಗ ಶ್ರೀಧರ್ ಹೇಳ್ತಿಲ್ಲ ಹೇಮಂತ್ ನಮ್ಮ ಬಸ್ಟ್ ಕ್ಲೋಸ್ ಫಸ್ಟ್ ನನ್ನ ಕ್ಲೋಸ್ ಫೋನ್ ಮಾಡೋ ಅವಶ್ಯಕತೆ ನಡೀರಿ ಹೋಗೋಣ ಇದ್ರೆ ಮಾತಾಡೋಣ ಇಲ್ಲಿ ಬರೋಣ ನಡೀರಿ ಅಂತ ಹೋಗ್ತೀನಿ ಹೇಮಂತ್ ಮನೆಗೆ ಹೋಗ್ತೀವಿ ಶ್ರೀಧರವರು ರಾಜೇಂದ್ರ ಏನೇ ನನ್ನ ಮೊನ್ನೆ ರಾತ್ರಿ ಮಾತಾಡಿದ್ರೋ ಅದ್ರ ಬಗ್ಗೆ ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ ಕೊಟ್ಟವ್ರೆ ಪರ್ಸ್ನಲ್ ತೊಗೊಂಡಿಲ್ಲ ನನ್ನ ತಲೆ ಅದು ಅದು ಓಡ್ತಾಯಿತ್ತು ಮೊದಲಿಂದನೂ ಆ ಓಡ್ತಿರೋ ಕಾರಣಕ್ಕೆ ನಾನೇ ಪ್ಲ್ಯಾನ್ ಮಾಡ್ತೀನಿ ಹೇಮಂತ್ ಮನೆಗೆ ಹೇಳ್ಕೊಂಡು ಹೋಗೋಣ ಅಂತೇಳಿ ಆ ಕಾರಣಕ್ಕೆ ಹೇಮಂತ್ ಮನೆಗೆ ಹೋಗೋದು ಹೇಮಂತ್ ಮನೆಗೆ ಹೋಗಿದ ತಕ್ಷಣವೇ ಹೇಮಂತ್ ಮನೆಗೆ ಫ್ಯಾಮಿಲಿ ಇರಲಿಲ್ಲ ಹೇಮಂತ್ ಒಬ್ಬರೇ ಇರ್ತಾರೆ ಹೇಮಂತ್ ಊಟಕ್ಕೆ ಏನಾದ್ರು ಇದೆಯಾ ಅಥವಾ ಅಚ್ಚಿ ತಸ್ಕೊಳೋಣ ಅಥವಾ ಊಟಕ್ಕೆ ಬಣ್ಣಾನ ಅಂತ ಕೇಳ್ತೀವಿ ಇಲ್ಲ ಇಲ್ಲ ಏನೋ ಇರುತ್ತೆ ಬನ್ನಿ ನಮ್ಮ ಇರೋದ್ರಲ್ಲಿ ತಿನ್ನೋಣ ಬನ್ನಿ ಅಂದ್ಕೊಂಡು ಹೇಮಂತ್ ನಮ್ಗೆ ಭಾರಿ ಪ್ರೀತಿಯಿಂದ ಹೊರಗೆ ಕಟ್ಕೊಂಡು ಕೇಳ್ತಾರೆ ನಾವೆಲ್ಲ ಕೂತು ಊಟ ಮಾಡೋ ಟೈಮಲ್ಲಿ ಹೇಮಂತಿಗೆ ಒಂದು ಮಾತಾಡ್ತೀವಿ ಕೇಳ್ತೀನಿ ನಾವು ಒಂದು ಮಾತು ಸತ್ಯ ಹೇಳಿ ಕೈ ಒಳಗೆ ಊಟ ಇದೆ ಊಟ ಪ್ಲೇಟ್ ಎಲ್ಲ ಇಲ್ಲೇ ಊಟ ಇಟ್ಕೊಂಡು ಮಾತಾಡ್ತಾಯಿದ್ದೀವಿ ನೀವು ಯಾವ ಮುತ್ತೋಪರ ಬಗ್ಗೆ ಅಷ್ಟೊಂದು ಪ್ರೀತಿ ತೋರಿಸಲ್ಲ ಏನೋ ಒಂದು ಹೇಳ್ತಾನೆ ಇರ್ತೇವ್ರ ಬಗ್ಗೆ ಮುತ್ತೋಪರ ಬಗ್ಗೆ ಏನು ಕಾರಣ ಸತ್ಯ ಹೇಳಿ ನಿಮಗೂ ಮುತ್ತೋಪರೆಗೆ ಪರ್ಸ್ನಲ್ ಇದೆ ಯಾಕೆ ಅಷ್ಟೊಂದು ಮಾತು ಬರೀ ರೋಜಿಗೆ ಎಷ್ಟೊಂದು ಬಿಸ್ನೆಸ್ ಇದೆಯೋ ಅಥವಾ ಬೇರೆ ಏನಾರು ಇದೆಯಾ ನಿಮಗೂ ಮುತ್ತೋಪರೆಗೆ ಅಂತ ಕೇಳ್ತೀವಿ ಶ್ರೀ ಸುಮ್ಮನೆ ನನ್ನ ಮಖ ನೋಡ್ತಾ ಶ್ರೀಧರು ಏನು ಮಾತಾಡಲ್ಲ ಹೇಮ್ ಕಂಡು ಈ ಮಾತು ನೀವು ತುಂಬ ದಿನ ನಾನು ಕೇಳಲಿಲ್ಲ ಶ್ರೀಧರ್ ಹೇಳ್ತಾ ಮಾತು ಮಕ್ಕ ನೋಡಿಕೊಂಡು ಶ್ರೀಧರ್ ನೀವು ತುಂಬ ದಿನ ಮಾತು ಕೇಳಿಲ್ಲ ಕೇಳಿದ್ ಒಳ್ಳೆಯದಾಯಿತು ಊಟ ಮಾಡ್ಕೊಂಡು ಮಾತಾಡೋಣ ಬನ್ನಿ ಅಂತೇಳಿ ಊಟ ಎಲ್ಲ ಮುಗಿಸ್ಕೊಂಡು ಹೇಮಂತ್ ಟೀ ಮಾಡ್ತಾರೆ ಬ್ಲ್ಯಾಕ್ ಟೀ ಬ್ಲ್ಯಾಕ್ ಟೀ ಕೊಟ್ಟು ಮಾತಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಹೇಮಂತ್ ಹೇಮಂತು ನಕ್ಕನ್ನು ಹೇಳ್ತಾರೆ ಎಲ್ಲ ನಾನು ಮುತ್ತೋಪರಿಂದ ಅವಲೇ ನನ್ನ ಮನ್ಸಿಗೆ ಒಂದು ವರ್ಷದಿಂದ ಆ ಕಡೆ ಜಾಸ್ತಿ ಇರಲಿಲ್ಲ ನಾನು ಬರೀ ನೀವಿರೋದೋಸ್ಕರಲ್ಲಿ ಬರ್ತಾಯಿದ್ದು ನನಗೆ ಮುತ್ತೋಪರೆ ಮತ್ತು ಮುತ್ತೋಪರೆ ಟೀಮ್ ನನ್ನ ಮನ್ಸಿಗೆ ಕೆಟ್ಟೋಯ್ತು ಮುತ್ತೋಪರೆ ಫಸ್ಟು ರೋಜಿ ಗೆಸ್ಟ್ ಹೋಸ್ಗೆ ಬಾಡಿಗೆ ಅಂತ ಬಂದಿದ್ದಲ್ಲಿ ಅಂತ ಬಂದಿದ್ದು ಅಲ್ಲಿದ್ದರು ಟೈಮ್ ಚೆನ್ನಾಗಿತ್ತು ಪಾರ್ಟ್ನರ್ ಆದರು ಉಮರ್ ಕ್ಯಾಮ್ನಲ್ಲಿ ಉಮರ್ ಕ್ಯಾಮ್ ನಡೆಸ್ತಾಯಿದ್ರು ಆಮೇಲೆ ಒಂದು ಮನೆ ಮಾಡ್ರು ಕೋರ್ಮಂಗ್ಳದಲ್ಲಿ ಆದರೂ ಗೆಸ್ಟ್ ಹೋಜೆ ಇಟ್ಕೊಂಡರು ಅಲ್ಲಿರೋ ಮ್ಯಾನೇಜರ್ ಸುತ್ತೋಗ್ತಾನೆ ಸುತ್ತೋಮೇಲೆ ಆ ಶೇರ್ ಇವ್ನು ಇನ್ವಾಲ್ ಆಗ್ತಾರೆ ಒಂದು ಸ್ವಲ್ಪ ಶೇರ್ ಇನ್ವಾಲ್ ಆಗ್ತಾರೆ ಅವಾಗ ನಾನು ನಿಮ್ಗೆ ಗೊತ್ತಲ್ಲ ನಾನು ದುಡ್ಡು ಹಾಕಿದ್ದೀನಿ ನಾನು ಭಾವನ ಸಹ ದುಡ್ಡು ಸಹಿ ನಾನು ಪುಣಚ ಪುಣಚ ಬಂದು ಮಡಿಕೇರಿ ಕುರಿಗೆ ಅವರು ಕುರಿಗೆ ಅವರು ಪಟ್ನಾಗಿರು ಅಲ್ಲಿ ಇವರು ಸೇರ್ಕೊಂತಾರೆ ಅದು ನಮಗೇನು ಬೇಜಾರಿಲ್ಲ ಅವರು ಶೇರ್ ತೊಗೊಂಡು ಅವ್ರು ತೊಗೊಂಡು ನಾವು ಇದ್ವಿ ಇದೆಲ್ಲ ಆದಮೇಲೆ ಮುತ್ತೋಪರಿ ಒಂದು ಕೆಲಸ ಮಾಡೋರು ಅಲ್ಲಿಂದ ನನಗೆ ಭಾರಿ ಅವ್ರ ಮೇಲೆ ಬೇಜಾರಾಗೋಯ್ತು ಬೇಜಾರಾಗೋಯಿತ ಅವ್ರ ಮೇಲೆ ನನಗೆ ನಾನು ಮಂಗಳೂರಿನಲ್ಲಿ ಇದ್ದೆ ಮಂಗಳೂರಿನಲ್ಲಿ ಇರಬೇಕಾದ್ರೆ ನನ್ನ ಫೋನ್ ಮಾಡಿ ಅವರು ಪುತ್ತೂರಿಗೆ ಮುತ್ತೋಪರ ಊರಿಗೆ ಕರ್ಸ್ಕೊಂಡ್ರು ಅಲ್ಲಿ ಯಾವುದೋ ಗೆಸ್ಟ್ ಹೌಸ್ ಕೂತಿದ್ರು ಅವ್ರ ಫ್ರೆಂಡ್ ಗೆಸ್ಟ್ ಹೌಸ್ ದೊಡ್ಡ ಫಾರ್ಮ್ ಒಳಗೆ ಗೆಸ್ಟ್ ಹೌಸ್ ಫಾರ್ಮ್ ಹೌಸ್ ಒಳಗೆ ಅವರು ಅಲ್ಲಿ ಕರ್ಸ್ಕೊಂಡು ನನಗೆ ನಾವು ಮಾತಾಡ್ತಾ ಇದ್ವಿ ಮಾತಾಡ್ತಾ ಟೈಮಲ್ಲಿ ಅಲ್ಲಿ ಆ ಎಮ್ ಎಲ್ ಎರು ಅಲ್ಲಿ ವಿನಯ್ ಕುಮಾರ್ ಸೊರ್ಕೇನಿದ್ರು ನಾನು ಇದ್ದೆ ಅಂತ ಇಬ್ಬರು ಕೂತಿರು ಮುತ್ತೊಪ್ಪ ಇಬ್ಬರು ಕೂತಿದ್ರು ಮಾತಾಡ್ತಾ ಮಾತಾಡ್ತಾ ಏಳು ಆರು ಗಂಟೆ ಮಾತು ಮಾತಾಡ್ ಅಥವಾ ಹತ್ತುವರೆ ಆಗೋಯ್ತು ನಾನು ವೇಜ್ ಮಾಡಿದೆ ಹೆಂಗೂ ಇಲ್ಲೇ ಮಲಗಬೋದಿಲ್ಲ ಅಂದ್ಬಿಟ್ಟು ನಾನು ಚೆನ್ನಾಗಿ ಡ್ರಿಂಕ್ಸ್ ತೊಗೊಂಡ್ತಾನೆ ಅವಾಗ ಮಳೆ ಸ್ಟಾರ್ಟ್ ಆಯಿತು ಮಳೆ ಸ್ಟಾರ್ಟ್ ಆದಮೇಲೆ ಹತ್ತುವರೆ ಹನ್ನೊಂದು ಗಂಟೆ ಟೈಮಲ್ಲಿ ಹೇಮ ನಡೀರಿ ಹೋಗೋಣ ಅಂಥೇಳಿ ಗೆಸ್ಟ್ ಹೌಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರು ಬೇರೆ ಬೇರೆ ವಿಷಯ ಮಾತಾಡೋರು ರಾಜಕೀಯ ಡಿಸ್ಕಸ್ ಮಾಡಿದ್ರು ಬೇರೆ ಬೇರೆ ಎಲ್ಲ ಥರ ಡಿಸ್ಕಸ್ ಮಾಡ್ಕೊಂಡು ಮಾತಾಡ್ಕೊಂಡು ಕಡೆಗೆ ನಡೀರಿ ಹೋಗೋಣ ಅಂದರು ನಾನು ಎಷ್ಟು ಮಟ್ಟಕ್ಕೆ ಅವತ್ತು ಡ್ರಿಂಕ್ಸ್ ತೊಗೊಂಡಿದ್ದರೆ ನನ್ನ ಕೈಗೆ ಒಂದು ಹತ್ತು ಇಟ್ಟು ನಡೆಯೋಷ್ಟು ಅದು ಕೆಪಾಸಿಟಿ ಇರಲಿಲ್ಲ ನಮ್ಮ ತೋಪಣ ನಮ್ಮ ತೋಪ ನನ್ನ ಜೊತೆ ಹಳೆ ಫ್ರೆಂಡು ಆ ಎಮೋಷನ್ ನೀವು ಜಾಸ್ತಿ ತೊಗೊಂಡೆ ಇನ್ನು ನಾನು ಇರುತ್ತೀನಿ ಅಂತ ಹೇಳೋಕ್ಕಾಗಲ್ಲ ಹೋಗ್ತೀನಿ ಅಂತ ಹೇಳೋಕ್ಕಾಗಲ್ಲ ಆಯಿತು ಅಂತೇಳಿ ಸೆಕೆಂಡ್ ಕೊಟ್ಟಿಲ್ಲ ಮೂವ್ ಮಾಡಿದ್ದೆ ನಾನು ಎರಡು ಕಿಲೋಮೀಟ್ರ್ ಕೂಡ ಗಾಡಿ ಓಡಿಸೋಕ್ಕಾಗಿಲ್ಲ ನಾನು ಪುತ್ತೂರು ಟು ಹೆವಿ ಟ್ರಾಫಿಕ್ ರೋಡು ಇನ್ನು ಗೊತ್ತಲ್ಲ ಸಿಂಗಲ್ ರೋಡ್ ನೀವು ನೋಡಿದ ರೋಡು ಆ ರೋಡ್ನಲ್ಲಿ ನನ್ನ ಕೈಗೆ ಎರಡು ಕಿಲೋಮೀಟ್ರ್ ಕೂಡ ಗಾಡಿ ಓಡ್ಸೋಕ್ಕಾಗಿಲ್ಲ ಅವ್ನು ಪಕ್ಕ ಎಲ್ಲೋ ಕಡೆ ಸೈಡ್ ಬಂದು ಅದು ಹಳ್ಳಿ ಊರಲ್ಲಿ ಅಲ್ಲಿ ನಿಲ್ಲಿಸ್ಬಿಟ್ಟು ಮಲಗಿದ್ದು ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ ನೋಡ್ತೀನಿ ಗಾಡಿ ಒಳಗಿದ್ದೇನೆ ನನಗೆ ಗೊತ್ತಿಲ್ಲ ನಾನು ಎಲ್ಲಿದ್ದೇನೆ ಅಂತೇಳಿ ಆಮೇಲೆ ನಾನು ಮಂಗ್ಳೂರಿಗೆ ಬಂದೆ ಆವಾಗ ನನ್ನ ಕ್ಲಿಯರ್ ಕ್ಲಿಯರ್ ಅನ್ನಿಸ್ತು ಇಷ್ಟು ಕುಡ್ಬಿ ನಾನು ಹೋಗ್ಬೇಕಾರೆ ಆಕ್ಸಿಡೆಂಟ್ ಆಗಲೇಬೇಕು ಬೇರೆ ದಾರಿ ಅನ್ನಿರಲಿಲ್ಲ ನನ್ನದು ಅಥವಾ ನಾನು ಯಾರಿಗೆ ಹೊಡೆಸ್ತಾ ನನಗೆ ಯಾರು ಹೊಡೆದಿರೋರು ಇವ್ ಪ್ಲ್ಯಾನ್ ಮಾಡೇ ಮಾಡಿತ್ತು ನಾನು ಒಬ್ಬ ಇಲ್ಲಿ ಮಿಸ್ ಆದ ಅಂದರೆ ಪೂಣಚನಿಗೆ ಎಷ್ಟು ದುಡ್ಡು ಕೂತ ತೊಗೊಂಡು ಪಾಪ ಮಾಡ್ಕಿರಿ ಹೋಗೋ ಮನುಷ್ಯ ಪೂಣಚೆಲ್ಲ ನಂದೆಲ್ಮೀ ನಿಂತಿರೋರು ಅವರು ಪೂರ್ಣಚ ಮೊದಲೇ ಇವರು ಇಸ್ಬಿಟ್ಟವ್ರು ಇವರು ಈ ಥರ ಎಲ್ಲ ಆಯಿತು ನನಗೆ ಯಾಕೆ ಒಬ್ಬನಿಗೆ ಮುಗಿ ಈ ಥರ ಮುಗಿಸೋಕೆ ಪ್ಲ್ಯಾನ್ ಮಾಡೋ ಅಂತೇಳಿ ನನಗೆ ಯಾಕೆ ಇವರು ಎದುರಿಸಕ್ತ ಎದುರಿಸ್ತಾರಲ್ಲ ಅಂತೇಳಿ ನಾನು ಆ ಟೈಮ್ ವಿಶೀರ್ ಎದ್ಕೊಳ್ತಾರೆ ಅಲ್ಲ ಹೇಮಂತ್ ನೀವೇನು ರೌಡಿನ ನೀವು ಮರ್ಡ್ರ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾಯಿದ್ರ ಅಥವಾ ನೀವೇನೋ ಒಡೆಯಕ್ಕೆ ಪ್ಲಾನ್ ಮಾಡ್ತಾಯಿರೋ ಅವ್ರಿಗೆ ಮತ್ತು ಅವರೇನು ನೀವು ಬಿಸ್ನೆಸ್ ನೀವು ಕಿತ್ಕೊಂಡು ಟ್ರೈ ಮಾಡ್ತಾ ಇದ್ದಾರೆ ಮತ್ತೆ ನಿಮಗೆ ಕೊಡೋಕ್ಕೆ ಟ್ರೈನ್ ಮಾಡ್ತಾಯಿದ್ರ ಅಂತ ಕೇಳ್ತಾರೆ ಇಲ್ಲ ಶಿರ ಆಗಲ್ಲ ನಿಮಗೆ ಗೊತ್ತು ನನಗೆ ನಮ್ಮ ಭಾವ ಡಿ ಸಿ ಪಿ ಅವರು ತುಂಬ ಸಪೋರ್ಟ್ ಆಗಿದ್ದಾರೆ ಅಂತ ಗೊತ್ತು ನನಗೇನಾದ್ರು ಕೈಯಕ್ಕೆ ನಮ್ಮ ಹರಿಕೃಷ್ಣವರು ಅವರು ಭಯ ಇತ್ತು ಮುತ್ತೋಪರಿಗೆ ಇನ್ನೊಬ್ಬ ಭಾವ ಬಂದ ಐ ಪಿ ಎಸ್ ಐ ಎ ಎಸ್ ಆಫೀಸರು ಒಬ್ಬರು ಐ ಪಿ ಎಸ್ ಆಫೀಸರು ನಿಮಗೆ ಗೊತ್ತು ನಾನು ರೂಡಿಸಮಲ್ಲಿ ನಾನು ಬಿಸ್ನೆಸ್ ಮ್ಯಾನ್ ಅಂತ ಗೊತ್ತಲ್ಲ ನನ್ನ ಹೋಟ್ಲು ನಡೆಸ್ತಾಯಿದೆ ಬಿಸ್ನೆಸ್ ನಾನು ನಿಮ್ಮ ಜೊತೆ ಅವ್ರ ಜೊತೆಲಿ ಯಾಕೆ ಬೇಡ ಥ್ರಿಲ್ಲ ಫೈಟಿಂಗೆ ಖುಷಿಗೆ ಬರ್ತಾ ಇದೆ ಎಲ್ಲ ಕಡೆನೂ ಖುಷಿ ಇತ್ತು ಅದಕ್ಕೆ ಬರ್ತಾ ಅದು ಬಿಟ್ಟು ನಾನು ರೂಡಿಸಮ್ ಮಾಡ್ಬೇಕು ನನಗೇನು ಇಷ್ಟ ಇರಲಿಲ್ಲ ನನಗೆ ಇಷ್ಟನಿಲ್ಲ ನಾನು ಇದಕ್ಕೆ ಹೋಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಆಮೇಲೆ ನಾವು ನೀವು ತುಂಬ ಕ್ಲೋಸ್ ಆಗಿದ್ದು ಮುತ್ತೊಬ್ಬರಿಗೆ ಇಷ್ಟ ಇರಲಿಲ್ಲ ನಿಮಗೆ ಗೊತ್ತಲ್ಲ ನಮ್ಮನ್ನ ಟ್ರೈ ಮಾಡಿ ಕಟ್ ಮಾಡೋಕೆ ಟ್ರೈ ಅವರು ನಮ್ಗೆ ಇಬ್ಬರು ಒಂದೇ ಇರಲಿಲ್ಲ ಅವರು ಇವೆಲ್ಲ ಕಾರಣ ಆ ಕಾರಣಕ್ಕೆ ಮುತೋಪಿ ಇಷ್ಟೆಲ್ಲ ಗೇಮ್ ಮಾಡಿತ್ತು ಬೇರೆ ಇನ್ನೇನಿಲ್ಲ ರೋಜಿ ಗೆಸ್ಟಲ್ಲಿ ಬರೋ ಎಲ್ಲ ಅಷ್ಟೇ ನಾನೇ ತೊಗೋಣ ಅಂತ ಉದ್ದೇಶ ಇತ್ತು ಅದಾದ್ಮೇಲೆ ನಾನು ಬರೋದು ಕಮ್ಮಿ ಮಾಡ್ಬಿಟ್ಟೆ ಆಮೇಲೆ ಅವರು ನನಗೆ ಮಾತಾಡೋದು ಕಮ್ಮಿ ಮಾಡ್ಬಿಟ್ರು ಇಷ್ಟೇ ಕಾರಣ ಅಂತ ಶ್ರೀಧರು ಭಾರಿ ಇದನ್ನ ಹೇಳ್ತಾರೆ ನಾನು ಶ್ರೀಧರಿಗೆ ಇದು ತಲೆಗೆ ಅವ್ರ ಮನ್ಸಿಗೆ ಶ್ರೀರ್ ಕ್ಯಾಚ್ ಆಗ್ತದೆ ಹೇಳ್ತೀವಿ ಹೇಮಂತ್ ಹೇಳ್ತಾರೆ ಮಾತೆಲ್ಲನು ಹೇಮಂತ್ ಲಾಸ್ಟ್ ಒಂದು ಮಾತಿರ್ತಾರೆ ಶ್ರೀಧರ್ ನಾನು ಮಾತಿರ್ತೀನಿ ನಿಮಗೆ ಯಾವಾಗ ಅಣ್ಣ ಅನ್ನೋರು ಕವಿ ಸಾರು ಅನ್ನೋರು ಕವಿ ಹಿಂಗೆ ಅನ್ನೋರು ಶ್ರೀರು ಹೇಳ್ತಾರೆ ಹೇಮಂತ್ ಮುತ್ತೋಪ್ರೇ ಟೀಮ್ನಲ್ಲಿ ಯಾರು ನೀವು ಯಾರೇ ನಂಬೋದು ಕಿಣಿ ನಂಬೋದು ಜಯಂತಿ ನಂಬೋದು ಅವರೆಲ್ಲ ನಂಬೋದು ಯಾವುದೇ ಕಾರಣ ಮುತ್ತೋಪ್ರೆ ಅದನ್ನು ನಂಬಬೇಡಿ ತುಂಬ ಕಣ್ಣಿನ ಮನುಷ್ಯ ನೀವು ಜೊತೆಗಿದ್ದೀರಾ ನಾನು ಹೇಳ್ತೀನಿ ನೀವು ಬೇಜಾರು ಮಾಡ್ಕೊಂಬೇಡಿ ಅಂತ ಮಾತಿರ್ತಾರೆ ಹೇಮಂತ್ ಇವೆಲ್ಲ ಮಾತಾಡ್ಬೇಕಾರೆ ನನ್ನ ತಲೆ ಒಂದೇ ಇದ್ದಿದ್ದು ರಾಜೇಂದ್ರ ಹೇಳಿದ್ದು ಬ್ರಿಟಿಷ್ ಪಾಲಿಸಿದ್ರು ಇವರು ನಂಬರ್ ಬೆಳಗ್ಗೆ ಇವರು ಬರೀ ಅಲ್ಲಿಂದ ಬಂದು ಕೂತಿರೋದು ದುಡ್ಡು ಮಾಡೋಕ್ಕಷ್ಟೇ ಇವ್ರಿಗೆ ಯಾರ ಬಗ್ಗೆ ಪ್ರೀತಿ ವಿಶ್ವಾಸ ಯಾವುದೂ ಇಲ್ಲ ಅವ್ರಿಗೆ ಯಾರಿಗೂ ಅಟ್ಯಾಚ್ಮೆಂಟ್ ಇಲ್ಲ ಇವ್ರ ಒಂದೇ ಬಿಸ್ನೆಸ್ಸು ದುಡ್ಡು ಅಷ್ಟೇ ನೀನು ತಿಳ್ಕೊಳ ಥರ ಇಲ್ಲ ಅಂತ ರಾಜೇಂದ್ರ ರಾತ್ರಿ ಹೇಳಿದ್ದು ನನ್ನ ತಲೆಗೆ ಓಡ್ತಾಯಿತ್ತು ಮಾತೋದು ಅದೇ ಥರ ನನಗೆ ಮುತ್ತೋಪರೆ ಮತ್ತು ಮುತ್ತೋಪರೆ ಟೀಮ್ ಬಗ್ಗೆ ನನಗೆ ಪ್ರೀತಿ ಹೋಗ್ಬಿಟ್ಟಿತ್ತು ಅಂದರೆ ನನಗೆ ಅಂಡರ್ಸ್ಟ ಇದು ಅಟ್ಯಾಚ್ಮೆಂಟ್ ಹೋಗ್ಬಿಟ್ಟಿತ್ತು ಯಾಕಂದರೆ ಕುಮಾರ್ ಮಡ್ರ್ ಆದಮೇಲೆ ಮುತ್ತೊಪ್ರ ದುಬೈ ಬಂದು ಕೂತ್ಕೊಂಡಿರ್ತಿದ್ಮೇಲೆ ನಮಗೂ ಅವ್ರ ಮಾತು ಕೂತ್ಕೊಂಡಿತ್ತು ನನಗೂ ಮತ್ತು ಮತ್ತೊಬ್ಬರಿ ಮಾತನಾಡಿರುವಾಗ ಮುತ್ತೊಪ್ರಿಗೆ ಅವರು ಮಾತಾ ಮಾತಾಡೋ ಸ್ಟೈಲು ಮತ್ತು ಕ ಕಲ್ಚರ್ ಚೇಂಜ್ ಆಗಿ ಸ್ಟೈಲ್ ಚೇಂಜ್ ಆಗಿದ್ದು ಅವ್ರು ಮಾತಾಡೋ ಸ್ಟೈಲು ಮತ್ತು ಇವರು ನಡ್ಕೊ ಸ್ಟೈಲ್ ನನಗೆ ಇಷ್ಟ ಆಗಿರಲಿಲ್ಲ ಅವಾಗ ನನಗೆ ಮನ್ಸಿಗೆ ಕೆಟ್ಟೋಗಿತ್ತು ಇದ್ದಮೇಲೆ ಆದರೂ ಮಾನೇ ದಿನ ಇದ್ರೀದರು ಅದನ್ನು ಪ್ಯಾಚಪ್ ಮಾಡಿ ಮುಗಿಸ್ಬಿಟ್ರು ಅದ್ರ ಬಗ್ಗೆ ಮಾತಾಡ್ಬಿಡಿ ಬಿಟ್ಬಿಡಿ ಅಂದರು ಅದನ್ನು ಆವತ್ತಿಂದ ಏನೂ ಮಾತಾಡಿರಲಿಲ್ಲ ಚೆನ್ನಾಗಿದ್ವಿ ಚೆನ್ನಾಗಿದ್ವಿ ಅವರು ಚೆನ್ನಾಗಿ ನಾವು ಚೆನ್ನಾಗಿ ಅವತ್ತು ನಾನು ನೆನೆಸ್ಕೊಂಡಿಲ್ಲ ಅದ್ರ ಬಗ್ಗೆ ಮಾತಾಡಿಲ್ಲ ಯಾಕಂದರೆ ಸೀರೆ ಸ್ಟ್ರಿಟ್ ಆಗಿರಲಿಲ್ಲ ಅದ್ರ ಬಗ್ಗೆ ಮಾತಾಡಿಬಿಡಿ ಅಂತ ನಾ ಬಿಟ್ಬಿಡಿದ್ವಿ ಇದೆಲ್ಲ ಆಗ್ತಾಯಿರ್ಬೇಕು ನನಗೆ ಮನಸ್ಸಿಗೆ ಇಲ್ಲೊಂದು ಕಡೆ ಓಹೋ ಇವೆಲ್ಲ ಕರೆಕ್ಟಾಗಿತ್ತು ಗೇಮ್ ಆಡ್ರು ರಾಜೇಂದ್ರ ಹೇಳಿದ್ದು ಹೇಮಂತ್ ಹೇಳಿದ್ರೆ ಸರಿ ಹೋಯ್ತದೋ ಅಂತ ಶ್ರೀಧರ್ಗೆ ಸಾಕಷ್ಟು ಅವ್ರ ಮನಸ್ಸಿಗೆ ಇಳಿತು ಸೀದ ಸ್ವಲ್ಪ ಪಸ್ನಲ್ಲ ತೊಗೊಂಡ್ರು ಇಲ್ಲಿ ಇವೆಲ್ಲ ಪಸ್ನಲ್ಲ ತಗೊಂಡು ಗೊಂದಲಾನೆ ಆಯ್ತು ಹೇಮಂತ್ ಹೇಳಿ ಸಿಗೋಣ ಹೇಮಂತ್ ಇವೆಲ್ಲ ಎಲ್ಲೂ ಅಂದರೆ ಇವೆಲ್ಲ ಮಾತಾಡಿದ ಹೇಮಂತು ಮನ್ಸು ಮನ್ಸು ಹೇಮಂತ್ ಫ್ರೀ ಆಯಿತು ಇದು ಎಲ್ಲ ಹೋಮ ಹೇಮಂತ್ ಮಾತು ಬಿಚ್ಚಿಟ್ರು ಮಾತಾಡ್ರು ಶ್ರೀಧರಿಗೆ ಅನ್ನಿಸ್ತು ಇವಾಗ ಶ್ರೀಧರ್ ಅವ್ರಿಗೆ ಅನ್ನಿಸ್ತು ಮತ್ತು ನನಗೆ ನಾನು ಹೇಳಿದೆ ನಾವು ಜೊತೆ ಸೇರಿ ಎಷ್ಟೇ ಕೆಲಸ ಮಾಡ್ರು ಬೆಟ್ಟಕ್ಕೆ ಕಲಿತಂಗೆ ಯಾವತ್ತು ಬೇಕಾದ್ರೂ ಪುಷ್ಪ ಮುಂದಕ್ಕೆ ಹೋಗ್ತಾ ಇವರು ಅಂತ ಇಬ್ಬರು ಡಿಸೈಡ್ ಮಾಡಿಕೊಂಡು ಅಲ್ಲಿಂದ ಶೀರವಾಗಿ ಮಾತಾಡ್ತ ರಾಜೇಂದ್ರ ರೌಡಿ ರಾಜೇಂದ್ರ ಹೇಳ್ತಾರೋ ಮಾತು ರೌಡಿಸಮ್ ಸ್ಟೈಲಲ್ಲಿ ಮಾತಾಡ್ತಾ ಇರ್ತಿತ್ತು ರಾಜೇಂದ್ರ ರಾಜನ ಬೇಜಾರಾಗಿರ್ಬೇಕು ಕಂಡ್ರೆ ಅದಕ್ಕೆ ಮಾತಾಡುವಂಥ ಮನ್ಸಿಗಿತ್ತು ಅಷ್ಟೊಂದು ಸೀರಿಯಸ್ ತೊಗೊಂಡಿರಲಿಲ್ಲ ಇವರು ಹೇಮಂತ್ ಹೇಳಿದ ಮಾತಿಗೆ ಇವರು ಸ್ವಲ್ಪ ಸೀರಿಯಸ್ ತೊಗೊಂಡ್ರು ಹೇಮಂತ್ ಯಾವುದೇ ಕಾರಣಕ್ಕೂ ರೌಡಿ ಅಲ್ಲ ಆಮೇಲೆ ರೋ ರೋಡಿಸಮ್ನಲ್ಲಿ ಬಂದು ಎಷ್ಟು ಮಾಡೋಕ್ಕಂಥ ಆಸೆ ಏನೂ ಇರಲಿಲ್ಲ ಬರೀ ನಮ್ಮ ಜೊತೆ ಥ್ರಲ್ಲಿ ಓಡಾಡಬೇಕು ನಮ್ಮ ಜೊತೆ ಖುಷಿಯಾಗಿರಬೇಕು ಅನ್ನೋದು ತಿರ್ಲಿಂಗ್ ಇತ್ತು ಹೇಮಂತ್ ಪಕ್ಕ ಬಿಸ್ನೆಸ್ ಮ್ಯಾನು ಅವ್ರದ್ದು ಒಂದೆರಡು ಹೋಟ್ಲಿತ್ತು ಗಾಂಧಿನಗರ್ಲಿ ಐಶ್ವರ್ಯ ಓಟ್ಲ್ ಇತ್ತು ಬನ್ಶಿಂಗ್ ಒಂದು ಹೋಟ್ಲ್ ಇತ್ತು ಜೊತೆಗೆ ಈ ಥರ ಬಿಸ್ ಪ್ರಾಪರ್ಟಿ ತೊಗೊಂಡು ಸೇಲ್ ಮಾಡೋವಂಥ ಬಿಸ್ನೆಸ್ಗೆ ನಮ್ಮ ಜೊತೆ ಖುಷಿಯಾಗಿರೋ ಅಷ್ಟೇ ಹೇಮಂತ್ ಇದ್ದಿದ್ದು ಪ್ರಾಣ ಅಂತ ಇವಾಗ ಕ್ಲಿಯರಾಗಿ ಪಿಕ್ಚರ್ಸ್ ಇತ್ತು ಶ್ರೀಸರ್ಗೆ ಕ್ಲಿಯರಾಗಿ ಗೊತ್ತಾಯಿತು ಮತ್ತೊಬ್ಬರಿಗೆ ಕನ್ನಿಂಗ್ ಅಂತ ಗೊತ್ತಾಯ್ತು ಈ ಸ್ಟಾರ್ ಏನು ಮಾಡಿರ್ತೀವಿ ನೆಕ್ಸ್ಟ್ ಡೇ ಇಷ್ಟು ನಾಲ್ಕು ಇದೆ ನಮ್ಮದು ಟೈಮ್ ತಳ್ಕೊಂಡ್ಬರ್ತಾ ಇದ್ವಿ ನಾವು ಟೈಮ್ ಕೊಟ್ಟಿದ್ವಿ ರಾಜೇಂದ್ರ ಸಿಗ್ತೀವಿ ಅಂತ ಹೇಳಿ ರಾಜೇಂದ್ರ ಮತ್ತು ಪಿ ರಾಜ್ ಮತ್ತು ವಿರಾಜ್ ಸಿಗ್ತೀವಿ ಅಂತ ಟೈಮ್ ಕೊಟ್ಟು ಈ ಟೈಮ್ ಬೇಗ ನಾವು ಒಂಥರ ಸಿಕ್ಕಿದ್ವಿ ಆವಾಗ ರಾಜೇಂದ್ರ ಮಾತಾಟ ಮಾಡ್ತಾ ಗುರು ಇನ್ನೊಂದು ಮಾತು ಮೇನಾಗಿ ಆಗಿ ಹೇಳಕ್ ಮಾಡ್ತು ಕೇಳ್ಕೊ ಈಗ ಮುತ್ತೊಪ್ಪರೆ ಮೂರು ದಿನ ಹಿಂದೆ ಚಕ್ರನ ಕರೆಸಿ ಕುಣಿಸ್ ಡೀಟೇಲ್ಸ್ ಆಗಿ ನಮ್ಮ ಫೀಲ್ಡ್ ಬಗ್ಗೆ ಡಿಸ್ಕಸ್ ಮಾಡವ್ರೆ ರಾಜೇಂದ್ರದ ಹೆಂಗೆ ಬಿ ಆರ್ದು ಹೆಂಗೆ ನಮ್ಮದು ಹೆಂಗೆ ರಾಜೇಂದ್ರ ಸುಮ್ಮನೆ ಇರ್ತಾನೆ ಬಿ ಆರ್ ಸುಮ್ಮನೆ ಇರ್ತಾರ ಬಿ ರಾಜೇಂದ್ರಿಗೆ ಸುಮ್ಮನೆ ಇರ್ತಾರಾ ಇರ್ತಾರ ಅಥ್ವಾ ರಾಜೇಂದ್ರಿಗೆ ರಾಜೇಂದ್ರ ಬರೋದಂಗೆ ಸುಮ್ಮನೆ ಇರ್ತಾರ ಇವೆಲ್ಲ ಡಿಸ್ಕಸ್ ಮಾಡಿ ಹೆಚ್ಚಿಗೆ ಒನ್ ಅವರ್ ಕುಣ್ಸ್ಕೊಂಡು ಚಕ್ರವರ್ತಿ ಮಾಡ್ತಾರೆ ಅವ್ರಿಗೆ ಗೊತ್ತು ಚಕ್ರವರ್ತಿ ನಮ್ಮ ಮೂರ್ಸಿ ಹೋಗಿದ್ರೆ ಒಂದಿನ ಅವ್ರು ರ ರಿಯಲ್ ಜೊತೆ ನಾವು ಹೋಗಿರಲಿಲ್ಲ ಆ ಕಾಣಿಗೆ ಹೆಂಗೋ ನಂಬರ್ ತೊಗೊಂಡು ಎಲ್ಲರೂ ತೋರಿಸ್ಕರಿಸಿ ಮಾತ್ರ ಅವಶ್ಯಕತೆ ಏನಿತ್ತು ಬಿ ಆರ್ಗೆ ಎಳ್ಸಿ ಅಟೆಂಡ್ ಮಾಡೋರು ಬಿ ಆರ್ ಸುಮ್ಮನೆ ಬಿಡ್ತಾನೆ ರಾಜೇಂದ್ರಿಗೆ ರಾಜೇಂದ್ರ ಕೈಯಾಕಿ ರಾಜೇಂದ್ರ ಸುಮ್ಮನೆ ಇರ್ತಾನೆ ಹಿಂಗೆಲ್ಲ ತೆಲ್ಲ ತಿಳ್ಕೊಸಿ ಒನ್ ಅವರ್ ಮಾತಾಡಿ ಮಾತಾಡೋ ಅವಶ್ಯಕತೆ ಇದೆಯಾ ಚಕ್ರ ಸ್ಟ್ರೈಟ್ ಆಗೇ ಮನೆಗೆ ಹೋಗಿಲ್ಲ ಅವರು ಸ್ಟ್ರೈಟಾಗಿ ಪಿ ರಾಜ್ ಮನೆಗೆ ಬಂದು ಎಲ್ಲ ಕಂಪ್ಲೀಟಾಗಿ ಕೇಳೋರು ಇವ್ರ ಉದ್ದೇಶ ಏನಿದೆ ಇವ್ರ ಉದ್ದೇಶ ನಮಗೆ ಫೈಟಿಂಗ್ ಅನಿಸ್ಲೇಬೇಕು ಇಲ್ಲ ನಾವೇನು ಕಮ್ಮಿ ಆಗಬೇಕು ಜೈಲಿಗೆ ಹೋಗ್ಬೇಕನ್ನೋ ಇವ್ರ ಉದ್ದೇಶ ಇದೆ ಆರಾಮಾಗಿ ಕೂತ್ಕೊಳ್ಬೇಕನ್ನೋ ಫೀಲಿಂಗ್ ಇದೆ ಅಂತ ರಾಜೇಂದ್ರ ಕರೆಕ್ಟಾಗಿ ಹೇಳ್ತಾ ಕೇಳ್ತಾ ಇದ್ರೆ ಶ್ರೀಧರಿಗೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟು ಮುತ್ತೊಪ್ಪರೆ ಸರಿ ಇಲ್ಲ ಅಂತ ಇವಾಗ ಇಲ್ಲಿ ಅನ್ನಿಸ್ತದೆ ಇದು ಮೊದಲಿಂದ ಅನ್ನಿಸ್ತಾ ಇತ್ತು ಇದು ಇವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಯಿತು ರಾಜೇಂದ್ರ ಗುರು ಇವ್ ಗುರು ಇವ್ರ ಜೊತೆ ಇದ್ದರೆ ಯಾವತ್ತೂ ನಮ್ಮ ಇದ್ದೇನೆ ನಮಗೆ ಡೇಂಜರು ಇವ್ರ ಜೊತೆ ಇರೋದು ಇವ್ರ ಜೊತೆ ಸರಿ ಇಲ್ಲ ನೀವು ಡಿಶಿಷನ್ ತೊಗೊಂಡ್ರು ನಾವೆಲ್ಲ ಒಂದಾಗೋಣ ರೈ ಏನು ಮಾತಾಡೋದು ನೋಡ್ಕೊಳೋಣ ನಾನು ಫೇಸ್ ಮಾಡೋದಾದರು ಅನ್ನೋ ರಾಜೇಂದ್ರನ ಡಿಸಿಷನ್ ಮತ್ತು ಇಷ್ಟೆಲ್ಲ ರಾಜೇಂದ್ರ ಮಾತಾಡ್ಬೇಕಾದ್ರು ಬಿ ಆರ್ ಬಗ್ಗೆ ರಾಜೇಂದ್ರನಿಗೆ ಮುತ್ತೊಪ್ಪ ಕಂಡ್ರೆ ನಯಾಪಾಯಿಸೋದು ಭಯ ಇರಲಿಲ್ಲ ರಾಜೇಂದ್ರನಿಗೆ ಭಯ ಇದ್ದಿದ್ದೆ ಬಿ ಆರ್ ಕಂಡ್ರು ಯಾಕಂದರೆ ಆ ಟೈಮ್ನಲ್ಲಿ ಬಿ ಆರ್ ಮತ್ತು ಕೆ ಪಿ ಸ್ಟ್ರಾಂಗ್ ಎಸ್ ಟೀಮ್ ಅದು ಕಲಾಪತ್ತರು ಮತ್ತು ಬಲರಾಮ ಪಾರ್ಟ್ನರ್ ಆಗಿದ್ದರು ಎಲ್ಲರೂ ಕಾಲಾಪತ್ತರು ಬಿ ಆರ್ ಅಂತಂದರು ಕೆ ಪಿ ಬಿ ಆರ್ ಅನ್ನೋದು ಇವರು ಸಿಂಬಲ್ ಇತ್ತು ಅದಿತ್ತು ನಿನ್ನ ನೋಡ್ಬೋದು ಹೆಂಗೆ ಮಾಡ್ತೇ ಇವೆಲ್ಲ ರಾಜೇಂದ್ರ ಹೇಳ್ತಾರು ಎಲ್ಲ ಸರಿ ಬಿ ಆದು ರಾಜ ಹೆಂಗ್ ಕಾಂಪ್ರಮಿಸೋದು ಹೆಂಗೆ ಸರಿ ಮಾಡಿಸೋದು ಈ ಬಿ ಆರ್ ಹೆಂಗೆ ಹೇಳೋದಿದೋ ನಮ್ಮ ತಲೆಗೆ ಓಡ್ತಾ ಇತ್ತು ಇವೆಲ್ಲ ಆದಮೇಲೆ ನಾವು ಇವರಿಗೆ ಮೆಸೇಜ್ ಕೊಟ್ವಿ ಬಿ ಆರ್ಗೆ ನಾಳೆ ಹನ್ನೊಂದು ಹನ್ನೊಂದುವರೆಗೆ ನೀವು ಜಕಾರಿ ಆಫೀಸಿಗೆ ಬನ್ನಿ ಜಕಾರಿ ಆಫೀಸಲ್ಲಿ ಇದು ಕಾರ್ಡ್ ಇಲ್ಲ ಜಾಕ್ ಅಂತೇಳಿ ಮಣಿಪಾಲ್ ಹಾಸ್ಪಿಟಲ್ ಹತ್ರ ಒಂದು ಚೆಕ್ ಪೋಸ್ಟ್ ಇತ್ತು ಅಲ್ಲಿ ಮೊದಲು ಆ ಚೆಕ್ ಪೋಸ್ಟ್ ಮುಂದಿನ ಆಫೀಸ್ ಇತ್ತು ಯಾವುದು ಜಾಗ ದೊಡ್ಡ ಆಫೀಸು ಸೈಟ್ ಒಳಗೆ ಹಳೆ ಕಾರು ಸೆಲೋ ಕಾರ್ ಡೀಲರ್ ಹಳೆ ಕಾರ್ ಕಾರಲರ್ ಅವರು ಅವ್ರ ಆಫೀಸ್ ದೊಡ್ಡದಾಗಿತ್ತು ಅಲ್ಲ ಆಫೀಸು ಮತ್ತು ಪಾರ್ಕಿಂಗ್ ಎಲ್ಲ ಜೋರಾಗಿತ್ತು ನಮ್ಮ ಭಾರಿ ಕ್ಲೋಸ್ ಫ್ರೆಂಡು ಅಲ್ಲಿ ಹೋಗಿ ಕೂತು ಮಾತಾಡಿದ್ವಿ ಎಲ್ಲ ಇಲ್ಲಿ ಏನೇನು ನಡೀತು ಏನೇನು ಆಯಿತು ಆರ್ಗೆ ಏನು ಮಾತಾಡೋರು ರಾಜೇಂದ್ರ ಏನು ಮಾತು ಎಲ್ಲ ಎಚ್ಚಿಕೆ ಅವರ್ ನಾವು ಬಿ ಆರು ಡಿಸ್ಕಸ್ ಮಾಡ್ತಾ ಹೋದ್ವಿ ಮಾಡ್ತಾ ಬಿ ಬಿಆರ್ಗೆ ತಲೆಗೆ ಮುಗ್ತಾಯಿತ್ತು ಮಾತಲ್ಲ ಬಿಆರ್ಗೆ ಅನ್ಸ್ಬಿಡ್ತು ಈ ಆಗಿದ್ದೆಲ್ಲ ಕೇಸು ಬಾರ್ ಗಲಾಟೆ ಆದಮೇಲೆ ಹೆಂಗಾರು ನನಗೆ ಮುಗಿಸ್ಬೇಕು ಅಥ್ವಾ ನಾನು ರಾಜನ್ಗೂ ಜೈಲ್ಗೆ ಹೋಗಬೇಕು ಅಥ್ವಾ ರಾಜನ್ ನನಗೆ ಗುಡಿಬೇಕು ಈ ಲೆವೆಲ್ ಇಷ್ಟಿನ್ ತಗೊಂಡರು ಇವರು ಈ ಲೋಕಲ್ ತಿ ಒಂದು ಗ್ಯಾಂಗ್ ಫೈಟ್ ಸ್ಟಾರ್ಟ್ ಆಗ್ಬಿಡ್ಲಿ ಲೋಕಲ್ ಫೈಟ್ ಸ್ಟಾರ್ಟಾದ್ರೆ ಇಬ್ಬರು ಒಂದು ಇಬ್ಬರು ಟ್ರೂಪ್ ಮುಗೀತು ಒಂದು ಟ್ರೂಪ್ ಜಲ್ಗೆ ಹೋಗ್ತಾರೆ ಒಂದು ಟ್ರೂಪ್ ಹೋಗುತ್ತೆ ಇಲ್ಲ ಒಂದು ಟ್ರೂಪ್ ಏನೋ ಒಂದು ಆಗಲಿ ಡಿಸೈಡ್ ತೊಗೊಂಡ್ಬಿಡೋರು ಅನ್ನೋದು ಇವ್ರು ಇಬ್ಬರಿಗೆ ತಲೆಗೆ ಹೋಗ್ತು ಯಾರಿಗೆ ಕಾಲ ಮತ್ತು ಇವೆಲ್ಲ ಕೇಳಿಸ್ಕೊಂಡು ಕಡೆಗೆ ಏನು ಮಾಡ್ಬೇಕು ಸರ್ ಅಂತ ಬಿ ಆರ್ ಕೇಳ್ತಾರೆ ಹೇಳ್ರಿ ನೀವು ಏನು ಮಾಡ್ಬೇಕಂತ ಶ್ರೀಧರ್ ಬ ಬಿ ಆರ್ಗೆ ಹೇಳ್ತಾರೆ ಅವಾಗ ಇಬ್ಬರು ಒಂದೇ ಮಾತು ಹೇಳ್ತಾರೆ ಮತ್ತು ಬಿ ಆರ್ ಸರ್ ನೀವೇನು ಡಿಶನ್ ನನ್ನ ಜೊತೆಗಿದ್ದೀವಿ ನೀವು ಹೆಂಗೆ ಮಾಡ್ತೀನಿ ಮಾಡಿ ನಮ್ಮದೇನಿಲ್ಲ ನಾವು ನಿಮ್ಮಲ್ಲೇ ಬಿಟ್ಟಿದ್ದೀನಿ ನೀವು ಲೀಡರ್ಶಿಪ್ನಲ್ಲಿ ಏನು ಬೇಕಾದ್ರೂ ಮಾಡಿ ನಾವು ರೆಡಿ ಇದ್ದೀವಿ ಏ ನನಗೆ ಲೀಡರ್ಶಿಪ್ ನಾನು ಮಾಡೋಕ್ಕೆ ರೆಡಿ ಇಲ್ಲ ಅಂತ ಇವ್ರು ಹೇಳ್ತಾರೆ ಇಲ್ಲ ಇಲ್ಲ ಸರ್ ನಿಮಗೆಲ್ಲರೂ ಗೌರವ ಕೊಡ್ತಾರೆ ನೀವು ನೀವು ಯಾರಿಗೂ ಜಗಳ ತಂದು ಇಡೋದಾಗಲಿ ಇನ್ನೊಬ್ರಿಗೆ ಎತ್ಕಟ್ಟೋದಾಗಲಿ ಫೀಲ್ಡಲ್ಲಿ ಮಾಡಲ್ಲ ನೀವೇ ಓದಿರು ನೀವೇ ಎಜುಕೇಟೆಡು ನೀವು ಫೈ ಯಾರಿಗೇನು ಮಾಡೋದು ತೊಂದರೆ ಆಗೋಲ್ಲ ಅಂತ ಗೊತ್ತು ನೀವೇ ಲೀಡರ್ಶಿಪ್ ತೊಗೊಳ್ಳಿ ನೀವು ಹೆಂಗೆ ನಾವು ಹಂಗೆ ಈ ಮಾತು ಪಿ ರಾಜು ಮತ್ತು ಮಾತು ನೀವು ಲೀಡರ್ಶಿಪ್ ತಗೋ ಅಂತ ಈ ಮಾತು ಇವರಿಬ್ಬರು ಹೇಳ್ತಾರೆ ಇವರಿಬ್ಬರು ನಾವು ಮೂರು ಜನ ಒಂದೇ ಇರಲಿ ನಾನಾಗಲಿ ಕೃಷ್ಣ ಮತ್ತು ನಾವು ಮಾಡಿ ಅಂತ ಇದೆಲ್ಲ ಕೇಳಿ ಬಿ ಆರು ಮೊದಲು ಕಲರ್ಫುಲ್ ಆಗಿರೋ ಮನುಷ್ಯ ಕೆಂಪಿಗೆ ಇದ್ದವನು ಕೆಂಪಿಗೆ ಸರ್ ಇವ್ರು ಏನು ಸರ್ ಇವರು ಇದ್ರ ಕಥೆಲ್ಲ ನನಗೆ ಗೊತ್ತಿಲ್ಲ ಸರ್ ಎಲ್ಲ ಕಥೆ ನಾನು ಮಂಗಳೂರು ಜೈಲಿನಲ್ಲಿ ನೋಡಿದ್ದೀನಿ ಇವ್ರ ಗತಿಗಳೆಲ್ಲ ಎಲ್ಲ ಟುಸ್ ಪಟಾಕಿಗಳು ಸರ್ ಇವರಲ್ಲ ಪಟಾಕಿ ಡಮ್ಮನೆಲ್ಲ ಹುಡ್ಬಿಟ್ಟು ಹೋಗ್ತಾರೆ ಸರ್ ಇವರು ಇವ್ರಿಗೆ ನೀವು ಅವ್ರ ಜೊತೆಗಿದ್ದೀರಾ ನೀವು ನಂಬ್ಕೊಂಡು ಕೂತಿದ್ದೀರಾ ನೀವು ಅವ್ರ ಫ್ರೆಂಡ್ಶಿಪ್ ಅಟ್ಯಾಚ್ಮೆಂಟ್ ಆಗಿರೋ ಕಣ್ಣು ಸುಮ್ಮನೆ ಡಿಶ್ಟಿಕ್ಸಿಂದ ನಾವೆಲ್ಲಿ ಸರ್ ಇವ್ರ ಬಗ್ಗೆ ಇಷ್ಟ ತೋರಿಸ್ತಾ ಇದ್ವಿ ಇವ್ರಿಗೆ ಲೋಕಲ್ ಏನಿದೆ ಸರ್ ಬೇಸು ಇವ್ರಿಗೆ ಮನೆಗಳಿದೆ ಮಠ ಇದೆ ಆಸ್ತಿಗಳಿದೆ ಫ್ಯಾಮಿಲಿ ಇದೆ ಏನಿದೆ ಸರ್ ಇದು ಇರ್ತಾರೆ ಬಿಟ್ಟರೆ ಊರಿಗೆ ಹೋಗ್ತಾರೆ ಸರ್ ಇವರು ಇವ್ರಿಗೆ ನಮ್ಕೊಂಡು ನಾವು ನೀವಿದ್ದೆ ನಾವು ಕಂಡು ನೀವು ಹಿಂದೆ ನಾವು ಇದ್ದೀವಿ ಸರ್ ಅಂತಾರ ಬಿ ಯಾರು ಕಿಚ್ಚಾಡ್ತಾರೆ ಕಿಚ್ಚಾಡ್ದೆ ಆ ಮಾತು ಫೋರ್ಸ್ ಹಂಗಿರ್ತಾವೆ ಮಾತು ಇದೇ ಎಲ್ಲ ಮಾತುಗಳೂ ರಾಜೇಂದ್ರ ಹೇಳಿರ್ತಾರೆ ಇದೆಲ್ಲ ಆಗಿದ್ಮೇಲೆ ಶ್ರೀಧರ್ಗೆ ತಲೆ ಬಿಸಿ ಆಗುತ್ತೆ ಅಲ್ಲ ಬಿ ಎಲ್ಲ ಮಾತಾಡಿಸ್ತಾರೆ ಇವಾಗ ನಮಗೆಲ್ಲ ರೈ ಕಾಣ್ತದೆ ಇವಾಗ ನಿಮ್ಮದು ರಾಜೇಂದ್ರ ಹಿಂಗ್ರಿ ನಿಮ್ಮದು ರಾಜೇಂದ್ರಂದು ಹಾವು ದುಶ್ಮನ್ ದುಷ್ಮನಿ ನೀವು ಎಲ್ಸರಿ ಅಟ್ಯಾಕ್ ಮಾಡೋಲ್ಲ ರೀ ಅವನು ನೀವು ಹೆಂಗ್ರಿ ರಾಜನ್ ಕಾಂಪ್ರಮೈಸ್ ಆಗುತ್ತೆ ಆಗ್ಬಿಟ್ರೆ ನಮಗೆ ತುಂಬ ಒಳ್ಳೆ ಸಂತೋಷ ಆಯ್ತು ನೀವು ಕಾಂಪ್ರಮೈಸ್ ಅಂತ ಹೇಳಿದ್ರೆ ನೀವು ಏನು ಹೇಳ್ತೀರನ್ನು ಮಾಡ್ತೀನಿ ರೆಡಿ ಆಗ್ತೀನಿ ನಾನು ನಾವೆಲ್ಲ ಒಂದಾಗಣ ಫೇಸ್ ಮಾಡೋಣ ರೈಗೆ ಹೇಳೋಣ ನೋಡ್ರಿ ನೀವು ನಮ್ಮೂರು ಬೆಂಗಳೂರು ನಾವು ಮಾಡ್ಕೊತೀವಿ ನಿಮ್ಮ ನೀವು ಏನು ಬಂದು ನಿಮ್ಮ ಬಿಸ್ನೆಸ್ ಬೇರೆ ಓಟ್ಲ್ ಬಿಸ್ನೆಸ್ ಮಾಡ್ಕೊಳ್ಳಿ ಈ ಬಿಕ್ಕಿನ ಕೈಯಾಗಿಬೇಡಿ ನಾವು ನಮ್ಮ ರೋಡಿಸ್ ಫೀಲ್ಡ್ಗೆ ಆಗಲಿ ಅವ್ರಿಗೆ ಫೈಟಿಂಗ್ ಹೋಗಿ ಫೈಟಿಂಗ್ ಇನ್ವಾಲ್ವ್ ಆಗಿಬಿಡಿ ನಾವು ಮಾಡ್ಕೊತೀವಿ ನೀವು ಹೋಟ್ಲ್ ಬಿಸ್ನೆಸ್ ಮಾಡ್ಕೊತಾರೆ ಮಾಡ್ಕೊಂಡು ನಿಮ್ಮ ಪಂಡ್ರಿ ನಾವು ನಿಮ್ಮ ತಂಟೆಗೆ ಬರಲ್ಲ ನೀವು ನಮ್ಮ ತಂಟೆ ಬರಬೇಡಿ ಫ್ರೆಂಡ್ಶಿಪ್ ಜೋಡ ಇಟ್ಕೊಂಡು ನಾನು ಡೈರೆಕ್ಟಾಗಿ ಓಪನ್ ಮಾತಾಡ್ತೀನಿ ಅಂತ ಶುರು ಹೇಳಿ ಬಿಡಿ ಸರ್ ಕೆಂಚಿಂದ ನಾನು ಹೆಂಗೋ ಸೀರೆ ಆ ಕೆಂಚಿನ ಬಗ್ಗೆ ತೆಲೆಕ್ಷನ್ ಬಿಡ ಆ ನನ್ನ ಮಗ ಶರೀರ ಇವೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ನನಗೆ ಆ ನನ್ನ ಮಗ ಇಲ್ಲ ಅಂತ ಕೃಷಿಯ ಏ ಇವಾಗ ಎಷ್ಟು ಕೋಪ ಮಾಡ್ತಾಯಿದ್ರಿ ನೀವು ಹೆಂಗ್ರಿ ಇದು ಅಂತ ಹೇಳಿ ಇಲ್ಲ ಸರ್ ಬಿಡಿ ನೀವೇನು ಅಂತ ಡಿಶ್ನ ತೋರಿಸ್ ನೀವೇನು ಡಿಶ್ನ ನನಗೆ ಇದ್ದೀನಿ ಬಿಡಿ ಸರ್ ಆ ಕೆಂಚ ನನ್ನ ಮಗ ಬಿಡಿ ಸರ್ ಕೆಂಚಿಗೆ ಆರ್ ಯಾವುದೇ ಕಣ್ಣಿಗೆ ರಾಜೇಂದ್ರ ಕರಿತ ಕೆಂಚ ಅಂತ ಬೈತಾಯಿದ್ದು ಆ ಕೆಂಚ ನನ್ನ ಕೆಂಚ ಏನು ಮಾಡ್ತಾರೆ ರೆಡಿ ಮಾಡಿ ಮಾಡಿ ಸರ್ ಅಂತ ಇವಾಗ ಬಿಯಾರ್ಗೆ ಏನಿಸ್ಬಿಡೋದೇ ಕೆಂಚ ನಮ್ಮ ಎಲ್ಲೊಂದು ಕಡೆ ಫೀಲಿಂಗ್ ಇದೆ ನಾನು ಮಾಡಿದ್ದೀನಿ ಅವನು ಮಾಡಿದ್ದಾನೆ ಇವರು ನಮಗೆ ಬರೀ ಸಣ್ಣ ವಿಷಯಕ್ಕೆ ಸಣ್ಣ ಹೋಟ್ಲು ವಿಷಯಕ್ಕೆ ನಮಗೆ ಮರ್ಡರ್ ಮಾಡಿಲ್ಲ ಅದ ಬೆಂಗ್ಳೂರು ಹಾಳು ಮಾಡೋಕ್ಕೆ ಟ್ರೈ ಬಿ ಬಿಆರ್ ತಲೆಗೆ ಬಂತು ಆ ತಲೆಗೆ ಬರೋದ್ರಿಂದ ಬಿ ಆರ್ ಕೆಂಚಿನ ಬಗ್ಗೆ ಸ್ವಲ್ಪ ಕೋಪಕ್ರಮ ಆಯಿತು ನಮ್ಗೆ ಅನ್ನಿಸ್ತು ಹೋಗಿ ಕೆಂಚನ್ಗಿರು ಒಪ್ಕೊಂಡ್ರು ಇಲ್ಲಿ ಒಪ್ಕೊಂಡ್ರೆ ರೆಡಿ ಇಲ್ಲ ಇರುವಾಗ ಅಂತ ನಮಗೆ ಕನ್ಫರ್ಮ್ ಆಯಿತು ಆದಮೇಲೆ ಆದ್ಮೇಲೆ ಇನ್ನೊಂದು ಮೀಟಿಂಗ್ ಮಾಡ್ತಾರೆ